ಇನ್ನು ಮುಂದಿನ ಸುದ್ದಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂದು ಬೆಂಗಳೂರಿನಲ್ಲಿ ಆಹಾರ ಸಚಿವ ಖಾತೆ ಸಚಿವ ಕೆ ಎಚ್ ಮುನಿಯಪ್ಪ ಹೇಳಿದ್ದಾರೆ ಸಚಿವ ಸ್ಥಾನ ಬಿಟ್ಕೊಟ್ಟರು ಕೂಡ ಶಾಸಕನಾಗಿ ಇರ್ತೀನಿ ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡಿದರೆ ನೋಡೋಣ ಯುವಕರಿಗೆ ಅವಕಾಶ ಸಿಗಲಿ ಎಂಬುದು ವೈಯಕ್ತಿಕ ಅಭಿಪ್ರಾಯಪಟ್ಟಿದ್ದಾರೆ ಸರ್ಕಾರ ರಚನೆಗೆ ಮೂರು ತಿಂಗಳು ಮಾತ್ರ ಕಳೆದಿದ್ದು ಇದೀಗ ಎರಡೂವರೆ ವರ್ಷದ ಬಳಿಕ ಹಿರಿಯರು ಮಂತ್ರಿ ಸ್ಥಾನವನ್ನು ಬಿಡಬೇಕು ಎಂದು ಸಚಿವ ಕೆಎಚ್ ಮುನಿಯಪ್ಪ ಪುನರುಚ್ಚರಿಸಿದ್ದಾರೆ ರಾಜಕೀಯವಾಗಿ ಪಕ್ಷ ಬಲಪಡಿಸಬೇಕಾದರೆ ಎಲ್ಲರಿಗೂ ಅವಕಾಶ ಕೊಡಬೇಕು ನಾನು ಬೇಕಾದರೆ ಸಚಿವ ಸ್ಥಾನ ಬಿಟ್ಟುಕೊಡ್ತೀನಿ ನನಗೇನು ಅಭ್ಯಂತರ ಇಲ್ಲ ಇದು ನಮ್ಮ ವಿಚಾರ ನಾವು ಮಾತಾಡ್ತೀವಿ ಇದು ನನ್ನ ವೈಯಕ್ತಿಕ ವಿಚಾರ ಎಂದು ಹೇಳಿದ್ದಾರೆ ಎಸ್ ಗುಡ್ ಮೂ ಏ ಮುನಿಯಪ್ಪ ಅವರು ನೋಡದೆ ಇರೋ ರಾಜಕೀಯವಾ ಅಥವಾ ಮುನಿ ಮುನಿಯಪ್ಪ ಅವರು ಅನುಭವಿಸ್ತಾ ಇರೋ ಅಧಿಕಾರವಾ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದವರು ಸತತವಾಗಿ ಎಂ ಪಿ ಆಗ್ತಿದ್ದವರು ಇದೀಗ ರಾಷ್ಟ್ರ ರಾಜಕಾರಣದ ರಾಜ್ಯ ರಾಜಕಾರಣಕ್ಕೆ ಬಂದು ಗೆದ್ದುಬಿಟ್ಟು ಇಲ್ಲೋ ಆಹಾರ ಆದರು ಅಕ್ಕಿ ವಿಚಾರದಲ್ಲಿ ಹೋಗ್ಬಿಟ್ಟು ಸೆಂಟ್ರಲ್ ಮಿನಿಸ್ಟರ್ ಸಗದಾಗೆ ಫೈಟ್ ಮಾಡಿ ಬಂದರು ಸಾಕು ಹೊಸೊಬ್ರಿಗೆ ಅವಕಾಶ ಕೊಡೋಣ ಖಂಡಿತವಾಗ್ಲೂ ಮುನಿಯಪ್ಪ ಅವ್ರಿಗೆ ಯಾವ ಮುನಿಸೂ ಇಲ್ಲ ಮುನಿಯಪ್ಪ ಅವ್ರ ಪಕ್ಷದಲ್ಲಿ ಯಾವ ಗೊಂದಲವೂ ಇಲ್ಲ ಮುನಿಯಪ್ಪ ಅವರ ನಡೆ ಮುನಿಯಪ್ಪ ಅವರ ನಿರ್ಧಾರ ಮುನಿಯಪ್ಪ ಅವ್ರ ಹೇಳಿಕೆ ಹೇಳ್ಬೇಕು ಅದಕ್ಕೆ ಹೊಸೊಬ್ರಿಗೆ ಅವಕಾಶ ಕೊಡೋಣ ರೀ ಏನು ಮತ್ತೆ ನಾನು ಲೋಕಸಭೆಗೆ ನಿಂತ್ಕೊಂಡು ಏನು ಸಾಧಿಸ್ಬೇಕು ಓಲಿ ಲೋಕಸಭೆಗೆ ನಿಲ್ಲಲ್ಲ ಹಂಗನ್ಬಿಟ್ಟು ಏನು ಮಿನಿಷ್ಟ್ಟ್ರು ಕಚ್ಕಂಡ್ ಕೂತ್ಕೋಬೇಕು ಸೀಟಿಗೆ ಮಿನಿಷ್ಟ್ಟ್ರ ಕುರ್ಚಿಗೆ ಸಾಕು ಹೊಸೊಬ್ರಿಗೆ ಅವಕಾಶ ಕೊಡೋಣ ಎರಡೂವರೆ ವರ್ಷ ಆಯ್ತದ್ ಚೇಂಜ್ ಆಗಬೇಕು ಎಲ್ಲರಿಗೂ ಅವಕಾಶ ಕೊಡಬೇಕು ಜನ ಅನ್ಬೇಕು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಏನಪ್ಪ ರೊಟೇಷನ್ ಪಾಲಿಸಿ ಇರೋದು ಏನು ಆಡಳಿತ ಕೊಟ್ಟರು ಒಂಚೂರು ಕಚಾಡ್ಕೊಳ್ಳಿಲ್ವಲ್ಲ ಅಂತ ಆ ಮಟ್ಟಕ್ಕೆ ಕೆಲಸ ಮಾಡ್ಬೇಕಂದವ್ರೆ ಬಟ್ ಮುನಿಯಪ್ಪ ಅವರ ನಿಜಕ್ಕೂ ಒಂಥರ ಗುಡ್ ಮೂವ್ ಸ್ವಾಗತಾರ್ಹ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಸುದ್ದಿ